ಆಫರಿಸಿದ್ದಾರೆ ಈಗಾಗಲೇ ನೋಡ್ತಾ ಹೋಗ್ಬೋದು. ಜಯನಗರದಲ್ಲಿರುವಂತಹ ಕಾಶಿನಾಥ್ ಅವರ ಮನೆಗೆ ನಟ ಸುದೀಪ್ ಈಗ ಭೇಟಿಯನ್ನ ಕೊಟ್ಟಿದ್ದಾರೆ. ಕಾಶಿನಾಥ್ ಅವರ ಅಂತಿಮ ದರ್ಶನವನ್ನ ಕೂಡ ಪಡಿತಾ ಇದ್ದಾರೆ. ಆಸ್ಪತ್ರೆಯ ಬಳಿ ಉಪೇಂದ್ರ ಹಾಗೆ ಹಿರಿಯ ನಟ ಶಿವರಾಜ್ ಕುಮಾರ್ ಕೂಡ ಬಂದಿದ್ರು. ಅವರು ಕೂಡ ಸಾಕಷ್ಟು ಮಾತುಗಳನ್ನ ಹೇಳ್ತಾ ಹೋದ್ರು. ಕಾಶಿನಾಥ್ ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದ್ರು. ಸಾಂಪ್ರದಾಯಿಕ ಶೈಲಿನ ಮುರಿದು ಕಟ್ಟಿ ಹೊಸ ಅಲೆಯನ್ನ ಸೃಷ್ಟಿ ಮಾಡಿದ್ರು. ಸಾಕಷ್ಟು ಚಿತ್ರಗಳನ್ನ ಕೊಡುಗೆಯಾಗಿ ಕೊಟ್ಟಿದ್ರು. ಇವರೆಲ್ಲರನ್ನು ಕೂಡ ಕಳೆದುಕೊಂಡು ನಮ್ಮ ಕನ್ನಡ ಚಿತ್ರರಂಗ ಬಡವಾಗಿದೆ ಅಂತ ಒಂದು ಮಾತನ್ನು ಕೂಡ ಹೇಳ್ತಾ ಹೋದ್ರು. ಬಾಡಿ ಹಾಸ್ಪಿಟ್ಲಲ್ಲಿದೆ, ಇವತ್ತು ಬೆಳಿಗ್ಗೆ 7 ಗಂಟೆಗೆ ತೀರೋಗಿದ್ದಾರೆ, ಸತ್ತೋಗಿದ್ದಾರೆ. ಎ ಪಿ ಎಸ್ ಗ್ರೌಂಡಿಗೆ ಹೋಗುತ್ತೆ, ಅಲ್ಲಿ 5 ಗಂಟೆವರೆಗೂ ಅಲ್ಲಿ ಇಟ್ಕೊಂಡಿರ್ತೀವಿ. ಆಮೇಲೆ ಮಿಕ್ಕಿದ ಮುಂದಿನ ಕಾರ್ಯಕ್ರಮ ಆಮೇಲೆ ಅಲ್ಲಿಂದ ತಗೊಂಡೋಗಿ ಸಿಗ್ತಾರೆ. ಮನೆ ಹತ್ರ ಮಾತ್ರ ಗೊತ್ತಿಲ್ಲ, ಇನ್ನು ಮನೆ ಡಿಸೈಡ್ ಆಗಿಲ್ಲ. 5 ಗಂಟೆವರೆಗೂ ಎ ಪಿ ಎಸ್ ಗ್ರೌಂಡ್ ಹತ್ರ ಇಟ್ಕೊಂಡಿರ್ತೀವಿ, ಅಲ್ಲಿಂದ ಕ್ರಿಮಿನೇಷನ್ ಮಾಡಿಕೊಂಡು ಮಾಡಿಬಿಡ್ತಾರೆ. ಆಮೇಲೆ ಅಲ್ಲಿಂದ ಕರ್ಕೊಂಡೋಗಿ ಮಾಡ್ತಾರೆ. ಸಾರ್ವಜನಿಕರು ಎಲ್ರಿಗೂ ದರ್ಶನ ಸಾಯಂಕಾಲ 5 ಗಂಟೆವರೆಗೂ ಅಲ್ಲೇ ನೋಡ್ಬೋದು. ಮಾಡಿದ್ದಾಳೆ ಅವ್ರು ಸಾಯಂಕಾಲ ಬರ್ತಾರೆ, ಸಾಯಂಕಾಲ ನಾವು ಬರೋವರೆಗೂ ಅಲ್ಲಿ ಇಟ್ಕೊಂಡಿರ್ತೀವಿ. ಮಗ ಇಲ್ಲೇ ಜೊತೆಗೆ ಇದ್ದಾರೆ, ಅವರು ಕೂಡ ಅಲ್ಲಿ ಇರ್ತಾರೆ. ಕನ್ನಡದ ಹಿರಿಯ ನಟ, ನಿರ್ದೇಶಕ, ನಿರ್ಮಾಪಕ, ಸಂಗೀತ ನಿರ್ದೇಶಕರಾಗಿರುವಂತಹ ಕಾಶಿನಾಥ್ ಇಹಲೋಕವನ್ನ